ಮತ್ತೆ ಪ್ರಧಾನಿ ಮೋದಿ ಭದ್ರತೆಯಲ್ಲಿ ಲೋಪವಾಗಿದೆ. ನಿನ್ನೆ ವಿಜಯವಾಡ ಪ್ರವಾಸದಲ್ಲಿದ್ದರು, ಆಂಧ್ರಪ್ರದೇಶದ ವಿಜಯವಾಡ ಪ್ರವಾಸದಲ್ಲಿದ್ದರು. ಈ ಸಂದರ್ಭದಲ್ಲಿ ಮೋದಿಯವರು ಹಾರುತ್ತಿದ್ದ ಅವರ ವಿಮಾನದ ಪಕ್ಕದಲ್ಲೇ ಕಪ್ಪು ಬಲೂನ್ಗಳ ಹಾರಾಟ ಆಗಿದೆ. ಕೆಲವರೆಲ್ಲ ಏನೋ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇದ್ರಂತೆ, ಅವರನ್ನು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಕಪ್ಪು ಬಲೂನ್ಗಳನ್ನು, ಅಂದರೆ ಅದು ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ, ಅದು ಮೇಲೆ ಕಾರುತ್ತಲ್ಲ, ಅದು ಆ ಥರದ್ದು, ಆ ಬಲೂನ್ಗಳನ್ನು ಹಾರಿಬಿಟ್ಟಿದ್ದಾರೆ ಅವರು ಗುಂಚು ಗುಂಚಲಾಗಿ. ಅದು ಮೋದಿಯವರು ಪ್ರಯಾಣ ಮಾಡ್ತಾ ಇದ್ದ ವಿಮಾನದ ಹತ್ತಿರಕ್ಕೆ ಹೋಗಿದೆ. ಇದು ಅತಿ ದೊಡ್ಡ ಪ್ರಮಾದ. ಹಾಗೆ ನೋಡಕ್ಕೆ ಹೋದರೆ ಅದನ್ನು ಎಚ್ಚೆತ್ಕೊಂಡು ನೋಡ್ಕೋಬೇಕಾಗಿತ್ತು. ಆ ಸರೌಂಡಿಂಗ್ಗೆ ಆ ಥರ ಬಲೂನ್ಗಳನ್ನ ಅವ್ರು ತರೋದೇ ತಪ್ಪಾಗಿತ್ತು ಆ್ಯಕ್ಚುಲಿ. ಆ ವಿಮಾನ ನೋಡಿ ನೋಡಿ, ಅಲ್ಲಿ ಅಲ್ಲಿ ಹಾರ್ತಾ ಇದೆಯಲ್ಲ ಆ ಕಪ್ಪು ಬಲೂನ್ಗಳು, ಅದು ವಿಮಾನದ ಹತ್ರನೇ ಹೋಗಿದೆಯಂತೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಯೋಚನೆ ಮಾಡಬೇಕು. ಮೋದಿಯವರು ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಇರಬೇಕು ಐ ಥಿಂಕ್, ಅದು ಹೆಲಿಕಾಪ್ಟರ್ ಹತ್ರನೇ ಈ ಕಪ್ಪು ಬಲೂನ್ಗಳು ಹಾರಾಡಿವೆ. ನೋಡಿ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಒಂದು ಕಡೆ ಹೆಲಿಕಾಪ್ಟರ್ ಮತ್ತೊಂದು ಕಡೆ ಬಲೂನ್ಗಳು. ಇದು ಇದು ಕೂಡ ಭದ್ರತಾ ಲೋಪ. ಪಂಜಾಬ್ ಅಂದ್ರಲ್ಲಿ ಆಗಿತ್ತು, ನಿಮ್ಗೆ ನೋಡಿ ಗೊತ್ತಿರಬೇಕು. 20 ನಿಮಿಷಗಳ ಕಾಲ ಪ್ರಧಾನಿ ಮೋದಿಯವರು ಫ್ಲೈಓವರ್ ಮೇಲೆ ನಿಲ್ಲಬೇಕಾಗಿ ಬಂತು. ಇಲ್ಲಿ ಇದು ಇನ್ನೊಂದು ರೀತಿಯಲ್ಲಿ ಅಗೈನ್ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಗೃಹ ಇಲಾಖೆ ಪ್ರಶ್ನೆ ಮಾಡುತ್ತೆ, ವಿವರ ಕೇಳುತ್ತೆ, ಕೊಡಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರದ್ದೇ ಜವಾಬ್ದಾರಿ ಆಗುತ್ತೆ, ರಾಜ್ಯ ಸರ್ಕಾರದ ಜವಾಬ್ದಾರಿ. 2 ದಿನಗಳ ಕಾಲ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿಸಿ ಮೋದಿಯವರು ವಿಜಯವಾಡಕ್ಕೆ ಬರ್ತಾರೆ, ಆಂಧ್ರಕ್ಕೆ ಬರ್ತಾರೆ, ತೆಲಂಗಾಣದಿಂದ ಆಂಧ್ರ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿನ ಮುಖ್ಯಮಂತ್ರಿಗಳೇ ಹೋಗಿ ಬರಮಾಡ್ಕೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿಜಕ್ಕೂ ಕೂಡ ಈ ಥರದ ಘಟನಾವಳಿಗಳು ಆಶ್ಚರ್ಯ ಆಗುತ್ತಪ್ಪ, ಹೆಂಗೆ ಸಾಧ್ಯ ಆಯಿತು? ಅಲ್ಲಿನ ಪೊಲೀಸರಿಗೆ ಭದ್ರತೆ ವಿಚಾರದಲ್ಲಿ ಅಷ್ಟು ಗೊತ್ತಾಗಲಿಲ್ವಾ? ಅರವಿಂದ್, ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲೇ ಸಂಚಾರ ಮಾಡಿದ್ರು ಕೂಡ ಕಪ್ಪು ಬಣ್ಣದ ಯಾವುದೇ ವಸ್ತು ಆಗಿರಲಿ ಅದಕ್ಕೆ ಅನುಮತಿಯನ್ನ ಕೊಡಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಪ್ರತಿಭಟನೆಗಳಿಗೆ ಬೇರೆ ಬೇರೆ ಕಡೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುತ್ತೆ. ಆದ್ರೆ ಅಲ್ಲಿ ಯಾರೇ ಕಪ್ಪು ಬಣ್ಣದ ವಸ್ತುಗಳನ್ನ ಅಥವಾ ದಿರಿಸುಗಳನ್ನ ತೆಗೆದುಕೊಂಡು ಬಂದಿದ್ರೆ ಅವುಗಳನ್ನ ಅಲ್ಲಿಂದ ತೆಗೆದು ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ಈ ಬಲೂನ್ಗಳು ಏಕಾಏಕಿ ಹೇಗ್ ಬಂದವು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಏನು, ತೆಲಂಗಾಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಂಧ್ರಪ್ರದೇಶದ ವಿಜಯವಾಡಕ್ಕೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕೆಲವೊಂದಿಷ್ಟು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಲೂನ್ಗಳನ್ನ ಹಾರಿಬಿಟ್ಟಿರುವಂತದ್ದು. ಇವು ಏನು ನೈಟ್ರೋಜನ್ ಬಲೂನ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಗಾಳಿಯಲ್ಲಿ ತೇಲಿ ಹೆಲಿಕಾಪ್ಟರ್ ಸಂಚರಿಸುತ್ತಿದ್ದಂತ ಮಾರ್ಗದಲ್ಲೇ ಈ ಬಲೂನ್ಗಳು ಕೂಡ ಹಾರಾಟ ಆಗಿರುವಂತದ್ದು. ಹೀಗಾಗಿ ಇದೊಂದು ರೀತಿ ಭದ್ರತೆಯ ಲೋಪ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಕೂಡ ಕೇಂದ್ರ ಗೃಹ ಇಲಾಖೆ ಸೂಚಿಸುವಂತ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯಾದಂತ ಬೆಳವಣಿಗೆಯನ್ನ ನೋಡಿದ್ವಿ. ಅಲ್ಲೂ ಕೂಡ ಕೆಲವೊಂದಿಷ್ಟು ಪ್ರತಿಭಟನೆಗಳ ಕಾರಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಫ್ಲೈಓವರ್ನ ಮೇಲೆ 20 ನಿಮಿಷಗಳ ಕಾಲ ಸ್ಟ್ರಕ್ ಆಗಿದ್ರು, ಮತ್ತೆ ಅದಾದ ಬಳಿಕ ಅಲ್ಲಿಂದ ಗಾಡಿಯನ್ನ ಯೂ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ರು. ಅದೇ ರೀತಿಯಾದಂತ ಬೆಳವಣಿಗೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಲಿಸುತ್ತಿದ್ದಂತ ಹೆಲಿಕಾಪ್ಟರ್ ವಿಚಾರದಲ್ಲೂ ಕೂಡ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿದೆ. ಅಂದ್ರೆ ಈ ಬಲೂನ್ಗಳು ಎಲ್ಲಿಂದ ಬಂತು, ಯಾರು ಹಾರ್ಬಿಟ್ಟಿದ್ದು, ಮತ್ತೆ ಅಷ್ಟು ಎತ್ತರದಲ್ಲಿ ಹೇಗೆ ಹೋಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಮಾಹಿತಿಗಳು ಕೂಡ ಬರಬೇಕಾಗಿದೆ ಅರವಿಂದ್. ಈಗ ರಾಜ್ಯ ಸರ್ಕಾರ, ಆಂಧ್ರಪ್ರದೇಶ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ವಿವರಣೆ ಕೊಟ್ಟಿಲ್ವಾ? ಇನ್ನು ಕೂಡ ಈಗಷ್ಟೇ ಘಟನೆಯಾಗಿ ಸ್ವಲ್ಪ ಹೊತ್ತಾಗಿದೆ, ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಬಂದಿಲ್ಲ. ಕೇಂದ್ರ ಗೃಹ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕೋರುತ್ತೆ. ಇದಾದ ಬಳಿಕ ರಾಜ್ಯ ಪೊಲೀಸರು, ಆಂಧ್ರಪ್ರದೇಶ ರಾಜ್ಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲಿ ಈ ಬಲೂನ್ಗಳ ಹಾರಾಟ ಆಗಿದ್ದು ಹೇಗೆ, ಹಾರ್ಬಿಟ್ಟಿದ್ದು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತ ಮಾಹಿತಿ ಹೊರಗಡೆ ಬರುತ್ತೆ ಅರವಿಂದ್. ಈಗ ಸದ್ಯಕ್ಕಂತೂ ಇದು ಭದ್ರತೆ ಲೋಪ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.